ರೆಡಿ ಆಗಿ ಕುಂತಾರ ಹೋದ್ಮೇಲೆ ಎಡಿಟ್ ಮಾಡ್ತಾನೆ. ಇವರು ನಮ್ಮಪ್ಪ, ಹಾಗೆ ಇವರು ನಮ್ಮ ತಂಗಿ ಹಸ್ಬೆಂಡು ಆರ್ಮಿಲಿ ಇದ್ದಾರೆ. ಈಗ ರಜೆಗಂತ ಬಂದಿದ್ರು. ತೋರ್ಸೇನೆ ತೋರ್ಸೇನಿ. ಇಲ್ಲಿ ಕಾರಲ್ಲಿ ತುಂಬ ಜನ ಆದ್ವಿ, ಕುತ್ಕೊಳ್ಳೋಕೆ ಜಾಗ ಇಲ್ಲದ್ರಿಂದ ನಮ್ಮಮ್ಮ ಬರಲಿಲ್ಲ ಎಷ್ಟೇ ಫೋರ್ಸ್ ಮಾಡಿದ್ರು. ಅಲ್ಲ ಚಿಂಟು, ನೀವೊಬ್ಬರು ಇನ್ನೊಬ್ಬರು ಹಿಂದೆ ಹೋಗ್ಬೇಕಲ್ಲ. ಗಾವ ಬಾಯ್ ಬಾಯ್. ವೆಲ್ಕಮ್ ಅಂತ ಚಿಂಟೆ ಹೊಕ್ಕಿಪ್ಪ. ಮುಂದಿನ ಹಿಡೀನಿ ಲಾಕ್ ಮಾಡ್ಕೊಂಡಿರಿ ಕಿಟಕಿ. ಮತ್ತೆ ಎಷ್ಟು ಫೋರ್ಸ್ ಮಾಡ್ರು ಬರ್ಲಿಲ್ಲ ಅಂದ್ರೆ ಮಧ್ಯಾಹ್ನನೆ ಮನೆ ಬಿಟ್ಟಿದ್ವಲ್ಲ, ಹಂಗಾಗಿ ಭಾಳ ಅಂದ್ರೆ ಭಾಳ ಬಿಸಿಲಿತ್ತು. ಚಿಂಟು ಅಂತೂ ಮಲ್ಕೊಂಡ ಬಿಟ್ಟನು. ನಾವೀಗ ಬೈಲಹೊಂಗೋಲಿಂದ ಬೆಳಗಾವಿಗೆ ರೀಚ್ ಆಗ್ಬೇಕಂದ್ರೆ ಒಂದು 45 ನಿಮಿಷದೊಳಗೆ ರೀಚ್ ಆಗಿರ್ತೇವೆ, ಏನು ದೂರ ಅನಿಸೋದಿಲ್ಲ. ಈಗ ಕುತ್ಕೊಳ್ಳೋ ಅಷ್ಟೊತ್ತಿಗೆ ಬೆಳಗಾವಿ ಬಂದ ಬಿಟ್ಟಿರ್ತೈತಿ. ಮಧ್ಯಾಹ್ನ ಎಲ್ಲರೂ ಊಟ ಮುಗಿಸ್ಕೊಂಡು ಜಸ್ಟ್ ಕಾರ್ ಹತ್ತೇವೆ. ಈಗ ಸಾಯಂಕಾಲ 7:30 ಮೈಸೂರಿಗೆ ಬಸ್ ಐತಿ. ಬಸ್ಸಿಗೆ ಹೋಗೋಕ್ಕಿಂತ ಮೊದಲು ಮತ್ತೆಗೆ ಭೇಟಿಯಾಗಿ ಹೋಗೋಣ ಅಂಥೇಳಿ ಅವ್ರ ಮನೆಗೆ ಹೊಂಟೇವಿ. ಯಾಕಂದ್ರೆ ಅವ್ರ ಮನೆ ಗೃಹ ಪ್ರವೇಶ ಇತ್ತು ಇನ್ನೆರಡು ದಿವಸದೊಳಗೆ, ಹೋಗೋಕ್ಕಾಗೋದಿಲ್ಲಲ್ಲ. ಹೆಂಗೂ ಬಸ್ ಇರೋದೇ ಬೆಳಗಾವಿದಾಗಿರೋದ್ರಿಂದ ಅವ್ರ ಮನೆಯಾಗೆ ಭೇಟಿಯಾಗಿ ಒಂಚೂರು ಕೂತ್ಕೊಂಡು ಎಲ್ಲ ಬಾಯ್ ಹೇಳಿ ಹೋಗೋಣ ಅಂತ ಅಂದ್ಕೊಂಡೇನಿ. ನನ್ನ ಕಲ್ಸಕ್ಕೆ ದೊಡ್ಡ ಗ್ಯಾಂಗ ಬಂದುಬಿಟ್ಟೈತಿ ಎಲ್ಲ, ನಮ್ಮ ತಂಗಿ ಮಕ್ಕಳು ಅವ್ರ ಮನೆಯವರು ಎಲ್ಲರೂ ಬಂದರು. ಸೊ ಈಗ ಆ ಕಡೆ ಹೊಂಟೇವು ನಾವು ಬೆಳಗಾವಿಗೆ ಬೈಲಹೊಂಗಲದಿಂದ. ನೋಡಿದ ಬಿಸಿಲಿಗೆ ಎಲ್ಲರೂ ಮಲ್ಕೊಂಡು ಬಿಟ್ಟರು, ಎಲ್ಲರೂ ಬಿಸಿಲಿಗೆ ಮಲ್ಕೊಂಡ್ಬಿಟ್ಟರು. ರಾತ್ರಿ 7:30 ಐತಿ ಬಸ್ಸು. ಈಗ ನಾನು 2 ಗಂಟೆಗೇ ಬಿಟ್ಟೆವು ಮನೆ, ಅಲ್ಲೊಂಚೂರು ಕೂತ್ಕೊಂಡು ಆ ಕಡೆಯಿಂದ ಹೋಗ್ಬೇಕಂತ ಅಂದ್ಕೊಂಡೇನಿ. ಬರುವಾಗ ನಾನು ಟ್ರೈನಿಗೆ ಬಂದಿದ್ದೀನಿ, ಡೈರೆಕ್ಟಾಗಿ ಟ್ರೈನ್ ಇಲ್ಲ ಇವತ್ತು, ಹಂಗಾಗಿ ಬಸ್ಸಿಗೆ ಹೊಂಟೇನಿ ಈ ಕಡೆಯಿಂದ. ಸೊ ಸ್ವಲ್ಪ ಬೇಜಾರಾಗತ್ತೈತಿ, 20 ದಿವಸ ಆಗಿತ್ತು ನಾನು ಬಂದು. ಮತ್ತು ರೆಗ್ಯುಲರಾಗಿ ನಾನು ವ್ಲಾಗ್ ಮಾಡೋಕ್ಕಾಗಿರಲಿಲ್ಲ, ಯಾಕಂದ್ರೆ
ಕೋಲ್ಡ್ ಆಗಿತ್ತು ಫುಲ್. ನನಗೆ ಅಷ್ಟೊಂದು ಹುಷಾರಿರಲಿಲ್ಲ, ಆ ಕಡೆಯಿಂದ ಬಂದಮೇಲೆಲ್ಲ ವೆದರು ಮತ್ತು ನೀರು ಎಲ್ಲ ಚೇಂಜ್ ಆಯಿತಲ್ಲ, ಹಂಗಾಗಿ ಫುಲ್ ಕೋಲ್ಡ್ ಆಗಿತ್ತು. ನನಗೆ ವ್ಲಾಗ್ ಮಾಡೋಕ್ಕಾಗಲಿಲ್ಲ, ಅಷ್ಟೊಂದು ಜಾಸ್ತಿ ವ್ಲಾಗ್ ಮಾಡೋಕ್ಕಾಗಲಿಲ್ಲ. ಈಗ ಬೆಳಗಾವಿ ಕಡೆ ಹೋಗ್ತಾ ಇದ್ದೀನಿ, ಫೈನಲ್ ಲಾಸ್ಟ್ ವ್ಲಾಗ್ ಅಂತ ಹೇಳ್ಬೋದು ಈ ಕಡೆ ಬೆಳಗಾವಿದಾಗ. ಇನ್ನು ನೆಕ್ಸ್ಟ್ ಮೈಸೂರಿಗೆ ಹೋದ್ಮೇಲೇ ಕಂಟಿನ್ಯೂ ವ್ಲಾಗ್ ಮಾಡಬೇಕಂತ ಅಂದ್ಕೊಂಡಿದ್ದೀನಿ, ಭಾಳ ಗ್ಯಾಪ್ ಮಾಡಿದ್ದೀನಿ ಸರಿ ನಾನು. ಹಂಗೆ ಇದು ಬೆಳಗಾವಿ ಸುವರ್ಣಸೌಧ. ಪ್ರತಿ ಸಾರಿ ನಾವು ಬೆಳಗಾವಿ ಬೈಲಂಗಲ್ಲಿ ಹೋಗ್ಬೇಕಾದ್ರೆ ಓಡಾಡಬೇಕಾದ್ರೆ ಸಿಕ್ಕ ಸಿಗ್ತೈತಿ. ಬೆಳಗಾವಿ ಜಿಲ್ಲೆ ಇರೋರಿಗಂತೂ ಆಲ್ಮೋಸ್ಟ್ ಎಲ್ಲ ನೋಡೇ ನೋಡಿರ್ತಾರೋ, ಬಟ್ ಎಲ್ಲ ಕಡೆಯಿಂದ ನೋಡ್ತಿರ್ತಾರೆ ಕರ್ನಾಟಕದಿಂದ. ಹಾಗಾಗಿ ನಾನು ಒಂದು ಸಾರಿ ತೋರ್ಸಾತೇನೆ ಸುವರ್ಣಸೌಧ. ಇದನ್ನು ನಾವು ನೋಡಿದ್ರೆ ಸೇಮ್ ನಾವು ಬೆಂಗಳೂರೊಳಗೆ ವಿಧಾನಸೌಧ ಏನೈತಲ್ಲ ಅದನ್ನು ನೋಡಿದ್ದೇವೇನೋ, ಅದ ಐತೇನೋ ಇಲ್ಲಿ ಅನ್ನೋ ಥರನೇ ಅನಿಸ್ತೈತಿ ನೋಡಿದಾಗ, ಅದ ನೆನಪು ಬರ್ತೈತಿ. ಇನ್ನೇನಿಲ್ಲ, ಇನ್ನೊಂದು 10 ನಿಮಿಷದಲ್ಲಿ ನಮ್ಮ ಅತ್ತೆ ಮನೆಗೆ ಹೋಗ್ತೇವೆ. ಊಟ ಮಾಡತ್ತ ಏನು ಬಿಡ್ಲೆ ಏನಿಲ್ಲ ತಗೋ, ಎಲ್ಲ ಸರಿ ಐತೆ. ಇವತ್ ಮೈಸೂರು ಹೊಂಟೇನಿ ಅತ್ತಿ ಜೋಡಿ ಲಾಸ್ಟ್ ಇದು, ನೆಕ್ಸ್ಟ್ ಯಾವಾಗ ಬರ್ತೇನೋ ಅಲ್ಲ ಅತ್ತಿ, 6 ತಿಂಗಳ ಆದ್ಮೇಲೆ ಇಂದ ಭೇಟಿ ಅನ್ಸುತ್ತೆ ದೀಪಾವಳಿ ಬರ್ಬೇಕು ಅಕ್ಟೋಬರ್ ಅಮ್ಮ. ಅತ್ತಿ ಭಾಳ ಕ್ಲೋಸ್ ನನಗೆ, ಬೇಜಾರಾಗತ್ತೆ ನಿಜವಲ್ಲ. ಮೊನ್ನೆ ಭೇಟಿಯಾಗಿ ಹೋಗಿದ್ವಿ, ಇವತ್ತು ಲಾಸ್ಟ್ ಒಂದ್ಸರಿ ಮುಖ ನೋಡ್ಕೊಂಡು ಹೋಗೋಣ ಅತ್ತಿ ಅಂತ ಹೇಳಿ ಎಲ್ಲಾರು ಭೇಟಿಯಾಗಿ ಹೊಂಟೇನಿ. ಇವತ್ತು ಖುಷಿ ಆಗತ್ತೆ ಎಲ್ಲರೂ ಸಿಕ್ಕಾರ ನೋಡಿ, ಇಲ್ಲೆಲ್ಲ ಊಟ ಮಾಡತ್ತಾರ, ಊಟ ಮಾಡಲು ಬಿಸಿ ಆಗ್ಯಾರ. ಈಗ ಅವಿ ಹಿಂಬಲು ಆಕಿ ನಮ್ಮ ತಂಗಿ ಜೋಡಿ, ತಂಗಿ ಆಕಿನು ಭಾಳ ದಿವಸ ಆಗಿತ್ತು ತಂಗಿ ಬಂದ. ಈಗ ಎಲ್ಲಾರು ಫುಲ್ ಫ್ಯಾಮಿಲಿನ ಬಂದೇವ, ಈಗ 7:30 ಬಸ್ ಐತಿ, ಎಲ್ಲಾರು ಊಟ ಮಾಡೋರ ಬಿಜಿ ಆಗ್ಬಿಟ್ಟಾರ. ಈಗ ಈಗ ಅಡ್ಗೆ ಮಾಡ್ತಾರ ಬರ್ರಿ ತೋರಿಸ್ತೇನೆ. ಪ್ರತೀಕ್ಷಾ ಅದಾಳು ನಮ್ಮ ಅತ್ತಿ ಸೊಸಿ ಅಂದ್ರೆ ನನ್ನ ತಂಗಿ ಆಗ್ತಾಳು ಪ್ರತೀಕ್ಷಾ. ಅಡಿಗೆ ಮಾಡೋ ಅಕ್ಷರ ಮಾಡಲಿ ನೀರ್ತೀವ ಇಲ್ಲಮ್ಮ ಇದೆಲ್ಲ ಚೇಂಜ್ ಅನ್ಸತ್ತೆ ನೋಡಿ, ಎಲ್ಲ ಮಣ್ಣು ಎಲ್ಲಾರು ನಿಮ್ಮ ಮಾವ ನೋಡಕ್ ಬಂದಾರು. ಬಸ್ ಇದೆ ಅಲ್ಲಿ ಹೊಂಟಿದ್ದಾರೆ, ಈಗ ಆ ಕಡೆ ಹೋಗಿ ಕಡೆ ಬಂದೆವು. ಬಸ್ಸಿಗೆ ಟೈಮ್ ಆಗಿದೆ ಅದಕ್ಕೆ ಎಲ್ಲಾರು ಹೊರಟಿದ್ದಾರೆ. ಅಕ್ಷರ ಅಕ್ಷರ ಬ್ಯಾಕ್ಗ್ರೌಂಡ್ ವಾಯ್ಸ್ ಕೊಡಲ್ಲ. ನಿಮ್ ಮಾವ ಏನ ನೋಡ ಈಗ ಎಲ್ಲಾರು ಬಾಯ್ ಹೇಳತ್ತೇನೆ. ಇನ್ನು ನೆಕ್ಸ್ಟ್ ಯಾವಾಗ ಬರ್ತೇನೆ ಗೊತ್ತಿಲ್ಲ, ಒಟ್ಟ ಒಂದು 6 ಮಂತ್ಸ್ ಗ್ಯಾಪ್ ಒಳಗೆ ಬರ್ಬೇಕು ಅನ್ಕೊಂಡೇನು. ಸರಿ ಬಾಯ್ ಬಾಯ್ ಬಾಯ್. ಸೊ ಸ್ನೇಹಿತರೆ, ಇವತ್ತಿನ ವ್ಲಾಗ್ನ ಇಲ್ಲಿಗೆ ಎಂಡ್ ಮಾಡತ್ತೇನೆ. ಇನ್ನೇನಿದ್ರು ಮೈಸೂರಿಗೆ ಹೋದ್ಮೇಲೇ ನಾನು ನೆಕ್ಸ್ಟ್ ವ್ಲಾಗ್ನ ಕಂಟಿನ್ಯೂ ಮಾಡ್ತೇನೆ. ಕೊನೆಯದಾಗಿ ಎಲ್ಲರ ಜೊತೆ ಒಂದು ಸೆಲ್ಫಿ ತಗೊಂಡಿದ್ದೀನಿ. ಮತ್ತೆ ಸಿಗೋಣ ಆದಷ್ಟು ಬೇಗ ಮುಂದಿನ ವ್ಲಾಗಲ್ಲಿ. ಅಲ್ಲಿವರೆಗೂ ಎಲ್ರಿಗೂ ನಮಸ್ಕಾರ, ಥ್ಯಾಂಕ್ ಯು, ಬಾಯ್ ಬಾಯ್.